ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆ ವೆಂಕಟೇಶನ್ ಚಾನಲನ್ನು. ಅದೇ ಥರ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಥರ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಕೆ ವಿ ಎಂ ಪ್ರೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ನಲ್ಲಿ ಯಾರು ನಿಮ್ಮ ನೋಡೋದಕ್ಕೆ ಮೊದಲೇ ವಾಟ್ಸಪ್ ಮೆಸೇಜ್ಗಳನ್ನು ಡೇಟ್ ಮಾಡಿರ್ತಾರಲ್ಲ, ಅಂಥ ಮೆಸೇಜ್ಗಳನ್ನು ಹೇಗೆ ಓದೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೋಡ್ತಿರ್ಬೋದು ಸ್ನೇಹಿತರೆ, ಸ್ನೇಹಿತರೆ ಈ ಥರ ನಿಮ್ಮ ಒಂದು ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರು ನಿಮಗೆ ಮೆಸೇಜ್ ಮಾಡಿರ್ತಾರೆ, ನೀವು ನೋಡೋಕ್ಕೆ ಮೊದಲೇ ಅವರು ಡಿಲೀಟ್ ಮಾಡಿರ್ತಾರೆ ಸ್ನೇಹಿತರೆ, ಇಂಥ ಮೆಸೇಜ್ಗಳನ್ನು ನೀವು ಹೇಗೆ ನೋಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸ್ನೇಹಿತರೆ ತಿಳಿಸುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆಯ್ತಾರೆ ಫ್ರೆಶ್ ಶೇರ್ ಮಾಡಿ ಸ್ನೇಹಿತರೆ. ಅದೇ ಥರ ಈ ಥರ ಡಿಲೀಟ್ ಆದ ಮೆಸೇಜ್ಗಳನ್ನು ಹೇಗೆ ನೋಡೋದು ಅಂದರೆ ಸ್ನೇಹಿತರೆ, ಇದಕ್ಕಾಗಿ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ನಾವು ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಇದು ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಸೆಟ್ಟಿಂಗ್ ಮಾಡಿದ್ರೆ ಸಾಕು ನಿಮಗೆ ಈ ಥರ ನೀವು ಡಿಲೀಟ್ ಆದ ಮೆಸೇಜನ್ನು ನೋಡ್ಬೋದು ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಆ ಸೆಟ್ಟಿಂಗನ್ನು ಹೇಗೆ ಮಾಡ್ಕೊಳ್ಬೋದು, ಆ ಸೆಟ್ಟಿಂಗ್ ಅಂದರೆ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫಸ್ಟ್ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಸ್ನೇಹಿತರೆ ನಿಮಗೆ ಆ ಸೆಟ್ಟಿಂಗ್ ಹೇಗೆ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಫಸ್ಟ್ ನೀವು ಏನು ಮಾಡ್ಬೇಕಾಗುತ್ತೆ ಸ್ನೇಹಿತರೆ, ನೀವು ಸೆಟ್ಟಿಂಗನ್ನು ಓಪನ್ ಮಾಡಬೇಕಾಗುತ್ತೆ. ಸೆಟ್ಟಿಂಗನ್ನು ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡ್ಬೇಕಾದ್ರೆ ನೋಟಿಫಿಕೇಶನ್ ಅಂತ ಇರುತ್ತೆ ನೋಡ್ತಿರ್ಬೋದು, ಇಲ್ಲಿ ಕ್ಲಿಕ್ ಮಾಡಿ. ನಂತರ ಮ್ಯಾನೇಜ್ ನೋಟಿಫಿಕೇಶನ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಮೋರ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಹಿಸ್ಟ್ರಿ ಅಂತ ಇರುತ್ತೆ ನೋಡ್ತಿರ್ಬೋದು, ಇಲ್ಲಿ ಕ್ಲಿಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಅಲ್ಲ ಸ್ನೇಹಿತರೆ, ನಿಮಗೆ ಇಲ್ಲಿ ಇದನ್ನು ಆನ್ ಮಾಡ್ಕೋಬೇಕು ಸ್ನೇಹಿತರೆ. ಆನ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಎಲ್ಲ ನಿಮಗೆ ತೋರಿಸ್ತದೆ ಸ್ನೇಹಿತರೆ, ಯಾರು ಮೆಸೇಜ್ ಡೈರೆಕ್ಟ್ ಮಾಡಿದ್ರು ಕೂಡ ನೀವು ಅವರ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿ, ಅವರ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಆ ಮೆಸೇಜನ್ನು. ಈ ಥರ ನೀವು ಡೈರೆಕ್ಟ್ ಮಾಡಿದ ಮೆಸೇಜ್ಗಳನ್ನು ನೀವು ಓದ್ಬೋದು ಸ್ನೇಹಿತರೆ. ಹಾಗಾದರೆ ನೀವು ಡೈರೆಕ್ಟ್ ಆಗಿದ್ದರೆ ನೀವು ಹೇಗೆ ಓಪನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ನಿಮ್ಗೆ ಈ ಥರ ನಿಮ್ಮ ಒಂದು ಮೊಬೈಲ್ನಲ್ಲಿ ಸಿಗ್ತಿಲ್ಲ ಅಂದರೆ ನೀವು ಏನು ಮಾಡ್ಬೇಕಂದ್ರೆ, ನೀವು ಜಸ್ಟ್ ಇಲ್ಲಿ ಬಂದು ಸರ್ಚಲ್ಲಿ ಬಂದು ನೋಟಿಫಿಕೇಶನ್ ಟೈಪ್ ಮಾಡಿ, ಮತ್ತು ಹಿಸ್ಟ್ರಿ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ, ಇಲ್ಲಿ ನೋಟಿಫಿಕೇಶನ್ ಇಷ್ಟ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ನಿಮಗೆ ಈ ಥರ ಬರ್ತದೆ ಸ್ನೇಹಿತರೆ. ಇಲ್ಲಿ ಆನ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಯಾರೇ ವಾಟ್ಸಪ್ನಲ್ಲಿ ಮೆಸೇಜ್ ಡಿಲೀಟ್ ಮಾಡಿದ್ರು ಕೂಡ ಆ ಮೆಸೇಜ್ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ, ಇಲ್ಲಿ ಬಂದಾಗ ನೀವು ನೋಡ್ಕೋಬೋದು ಸ್ನೇಹಿತರೆ ಆ ಮೆಸೇಜನ್ನು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆ ಥರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.